ಇತ್ತೀಚಿನ ಸಂಚಿಕೆಗಳನ್ನು ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಮಾನಸ ಸರೋವರ, ಮಾನಸ ಸರೋವರ. ಪರಿಮಳ, ಮಗು ಬದುಕಿದೆ ಅನ್ನೋ ಸತ್ಯ ತಿಳಿಸ್ಕೊಟ್ಟ ಆ ದೇವ್ರೆ ಮಗು ಎಲ್ಲಿದೆ ಅಂತಾನು ತಿಳಿಸ್ಕೊಡ್ತಾನಮ್ಮ. ಆ ಟೈಮ್ ಬರೋವರೆಗೂ ನಾವು ಕಾಯಬೇಕು ಅಷ್ಟೇ. ನಾನು ಆಮೇಲೆ ಫೋನ್ ಮಾಡ್ತೀನಮ್ಮ. ಸದಾನ ಸರ್, ಯಾಕೆ ನಾ ಬರ್ತಿದ್ದಾಗೆ ಫೋನ್ ಕಟ್ ಮಾಡಿ ಹಾಗೆ ಓಡ್ತಾ ಇದ್ದೀರಿ? ಛೇ, ಅಂಥದ್ದೇನು ಇಲ್ಲ ಸರ್. ಅಂಥದ್ದೇನಿಲ್ಲ ಅಂತ ಹೇಳೋ ಮನಸ್ಸಿನೊಳಗೆ ಏನೋ ಇದೆ ಅಂತ ಗೊತ್ತಾಗ್ತಾ ಇದೆ. ಅದೇನು ಹೇಳಿ? ಏನಿಲ್ಲ ಸರ್. ಅದೇ ಸರ್, ಈ ಮನೆ ಪರಿಸ್ಥಿತಿ ನಿಮಗೆ ಗೊತ್ತಲ್ಲ, ಅದನ್ನು ಬಿಟ್ಟರೆ ಬೇರೆ ಏನಿರುತ್ತೆ ಹೇಳಿ. ನಿಮ್ಮ ಮಾತಿನಲ್ಲೇ ಏನೋ ಗೊಂದಲ ಕಾಣಿಸ್ತಾ ಇದೆ, ಅದಲ್ಲದೆ ಬೇರೆ ಏನೋ ತೊಂದರೆ ನಿಮ್ಮನ್ನು ಕಾಡ್ತಾ ಇದೆ. ಸದಾನಂದ್, ದೇಹಕ್ಕೆ ಭಾರ ಆದಾಗ ದಣಿವು ನೋವು ಆಗತ್ತೆ, ಹಾಗೆ ಮನಸ್ಸಿಗೂ ಭಾರ ಆದಾಗ ದಣಿವು ನೋವು ಆಗತ್ತೆ. ಏನು ಭಾರ ಆಗಿದೆ ಹೇಳಿ. ಚೇಚೆ, ಅಂಥದ್ದೇನಿಲ್ಲ ಸರ್, ಅಂಥದ್ದೇನಿಲ್ಲ. ನನಗೆ ಸ್ವಲ್ಪ ಕೆಲಸ ಇದೆ ಸರ್, ನಾನು ಬರ್ತೀನಿ. ಇವ್ರಿಗೆ ಏನೋ ತೊಂದರೆ ಕಳ್ತಾ ಇದೆ, ಏನದು? ವಿಕ್ಕಿ ಒಳ್ಳೆಯವನು ಅಂತ ನಿಂಗೆ ಈಗಲಾದರೂ ಅರ್ಥ ಆಯ್ತಾ? ಸುನಿಧಿ, ಚಿಂತನ್, ಶರದಿ ಹೇಗಿದ್ಯಾ? ಹೋಗು, ನೀ ನನ್ನ ಜೊತೆ ಮಾತಾಡ್ಬೇಡ. ಶರದಿ, ಶರದಿ ನನ್ನ ಮಾತು ಕೇಳು. ಶರದಿ ನಿಂತ್ಕೋ. ಶರದಿ, ಚಿಂತನ್ ಹೈದರಾಬಾದ್ನಿಂದ ಯಾವಾಗ ಬಂದೆಪ್ಪ? ಬೆಳಗ್ಗೆನೆ ಬಂದೆ ಆಂಟಿ. ಅಚ್ಚರಿ, ಶರದಿ ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಂಡು ಹೋದ್ಲು? ಅದು ನೀನ್ ಇಷ್ಟ ದಿನ ಆದ್ರೂ ಬಂದಿರ್ಲಿಲ್ವಲ್ಲ, ಅದಕ್ಕೆ. ಆಂಟಿ, ಶರದಿ ಪರಿಸ್ಥಿತಿ ಗೊತ್ತಿದ್ರು ಅವಳು ನಿಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಅದು ವಾತಾವರಣ ಚೇಂಜ್ ಆದ್ರೆ ಸರಿ ಹೋಗ್ಬೋದು ಅನ್ನೋ ಉದ್ದೇಶದಲ್ಲಿ ಇಲ್ಲಿಗೆ ಬಂದು. ಅವಳು ಹುಷಾರಾಗೋವರೆಗೂ ಅವಳನ್ನ ಆದಷ್ಟು ಕೇರ್ಫುಲ್ ಆಗಿ ನೋಡ್ಕೋಬೇಕು ಅಂತ ಗೊತ್ತಿದೆ ತಾನೆ? ಸರಿ ಆಂಟಿ, ನಾನು ಅವಳನ್ನ ಹೋಗಿ ಸಮಾಧಾನ ಮಾಡಿ ಬರ್ತೀನಿ. ಶರದಿ, ಯಾಕೆ ಈ ಕೋಪ? ಇಲ್ಲಿ ನೋಡು, ನಿನಗೋಸ್ಕರ ಏನ್ ತಗೊಂಡ್ ಬಂದಿದ್ದೀನಿ ಅಂತ. ನನಗೆ ನೀನು ಬೇಡ, ನಿನ್ ಗಿಫ್ಟ್ ಬೇಡ. ಶರದಿ, ಇಷ್ಟು ದಿನ ಚಿಂತನ್ ಎಲ್ಲಿದ್ದಾನೆ, ಯಾವಾಗ ಬರ್ತಾನೆ ಅಂತ ಕೇಳ್ತಾನೆ ಇದ್ದೆ. ಇವಾಗ ಬಂದ್ರೆ ಹೋಗು ಅಂತಿದ್ಯಲ್ಲ. ಮದ್ವೆ ಆಗಿ 3 ತಿಂಗಳಾದ್ರು, ಕೆಲ್ಸದ ಮೇಲೆ ಇಷ್ಟು ದಿನ ಬಿಟ್ಟೋದ್ಮೇಲೆ ಇವಾಗ ಬರ್ಬೇಕಿತ್ತ? ಶರದಿ, ಚಿಂತನ್ ಕೆಲ್ಸ ಎಂಥದ್ದು ಅಂತ ನನಗೆ ಗೊತ್ತು ಅಲ್ವಾ? ಇಲ್ಲಿ ನೋಡು, ಅವಳನ್ನ ನಾನು ಸಮಾಧಾನ ಮಾಡ್ತೀನಿ. ಸರಿ, ಹಾಗಿದ್ರೆ
ನಾನು ಇಲ್ಲಿಂದ ಹೋಗ್ಲಾ? ಇದೇ ಲಾಸ್ಟ್ ಮಾತು, ಹೋಗ್ಲಾ? ಆಯ್ತು ಹೋಗು, ನೀನ್ ಇಲ್ದೇ ಇಷ್ಟು ದಿನ ಇದ್ದೇ ತಾನೆ, ಇವಾಗ್ಲೂ ಹಾಗೆ ಇರ್ತೀನಿ. ಓಕೆ, ಹಾಗಿದ್ರೆ ನಾನು ಇಲ್ಲಿಂದ ಹೋಗ್ತಿದ್ದೀನಿ, ಸರಿನಾ? ಬಾಯ್. ಅಂದ ತಕ್ಷಣ ಹೋಗ್ತಿದ್ಯಲ್ವಾ, ನಿನ್ಗೆ ನನ್ ಮೇಲೆ ಪ್ರೀತಿನೇ ಇಲ್ಲ. ಪ್ರೀತಿ ಇಲ್ಲ ಅಂದಿದ್ರೆ ನೀನ್ ಇಲ್ಲಿ ನೋಡಕ್ ಬರ್ತಿದ್ನ? ಪ್ರೀತಿ ಇದ್ದಿದ್ರೆ ನೀ ನನ್ನ ಕನ್ವಿನ್ಸ್ ಮಾಡ್ತಿದ್ದೆ, ಈ ರೀತಿ ಓಡೋಗ್ತಿರ್ಲಿಲ್ಲ. ಹೀಗ್ ಮಾಡಿದ್ರೇನೆ ನಿನ್ ದಾರಿಗೆ ಬರೋದು ಅಂತ ಗೊತ್ತಿತ್ತು, ಅದಕ್ಕೆ ಹೀಗ ಆಟ ಆಡಿಸ್ದೆ. ಚಿಂತನ್, ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ? ಹೌದಾ? ಇಲ್ಲಿ ನೋಡಿಲಿ, ನಾನು ನಿನಗೋಸ್ಕರ ಏನು ತಗೊಂಡು ಬಂದಿದ್ದೀನಿ. ಹೈ ಓಲೆ, ನಂಗೆ ತುಂಬ ಇಷ್ಟ, ಹಾಕೊಳ್ಳ? ಯಾ, ಹೇಗ್ ಕಾಣಿಸ್ತಿದೆ? ಸೂಪರ್ ಆಗಿದೆ. ಚಿಂತನ್ ಅಕ್ಕ, ನಿನ್ಗೇನ್ ಕಾಮನ್ ಸೆನ್ಸ್ ಇಲ್ವಾ? ಗಂಡ ಹೆಂಡತಿ ಮಧ್ಯೆ ಯಾಕೆ ಬಂದು ನಿಂತ್ಕೊಂಡಿದ್ಯಾ? ಇಷ್ಟಕ್ಕೆ ಹೀಗಾದ್ರೆ ಹೇಗಕ್ಕ? ಆದಷ್ಟು ಬೇಗ ಚಿಂತನ್ ನನ್ನವನಾಗ್ತಾನೆ. ಚಿಂತನ್, ಐ ಲವ್ ಯು, ಐ ಲವ್ ಯು ಸೋ ಮಚ್. ವಸಂತಿ, ಯಾಕಮ್ಮ ಅಷ್ಟೊಂದು ಗಾಬರಿ ಆಗಿದೆಯಾ? ಅದು ಚಿಂತನ್ ಬಂದಿದ್ದಾನೆ. ಅಯ್ಯೋ, ರಾಜಕಾರಣಿ ಮನೆಗೆ ಐಟಿ ರೇಡ್ ಮಾಡಕ್ ಹೋದಾಗ್ಲೂ ಅವ್ರು ಇಂಥ ರಿಯಾಕ್ಷನ್ ಕೊಟ್ಟಿರಲ್ಲ. ಅಯ್ಯೋ, ಒಂದ್ ನಿಮಿಷ ಸುಮ್ಮನೆ ಇರಿ. ಯಾಕಮ್ಮ ಅಷ್ಟೊಂದು ಗಾಬರಿ ಆಗಿದೆಯಾ? ಅದು ಚಿಂತನ್ ಶರದಿನ ಯಾಕೆ ಕರ್ಕೊಂಡ್ಬಂದ್ರಿ ಅಂತ ಕೇಳಿ ಮಾತಾಡ್ಸಕ್ ಹೋಗಿದ್ದಾನೆ. ಒಂದ್ ವೇಳೆ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಕಳಿಸ್ಕೊಟ್ರಾಯ್ತು ಬಿಡು. ಅವ್ಳು ಇಲ್ಲೇ ಇದ್ರೆ ಸುಮ್ಮನೆ ಪ್ರಾಬ್ಲಮ್ಸ್ ತಲೆ ಮೇಲೆ ಹೇಳ್ಕೋಬೇಕಾಗುತ್ತೆ. ಅವಳು ಹೋಗೋದೆ ಒಳ್ಳೇದು. ಇಲ್ಲ, ಯಾವುದೇ ಕಾರಣಕ್ಕೂ ಶರದಿ ಈ ಮನೆಯಿಂದ ಆಚೆ ಹೋಗ್ಬಾರ್ದು, ಅವಳು ಇಲ್ಲೇ ಇರಬೇಕು. ಚಿಂತನ್, ಚಿಂತನ್ ನನ್ನ ಮಾತು ಕೇಳು. ಏನ್ ಮಾಡ್ತಾ ಇದೀಯ? ಶರದಿನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಂಟಿ. ಇಲ್ಲ, ಅವಳು ಎಲ್ಲಿಗೂ ಬರಲ್ಲ, ಇನ್ ಮುಂದೆ ಅವಳು ಇಲ್ಲೇ ಇರ್ತಾಳೆ.
ಇಲ್ಲ, ನನ್ ಚಿಂತನ್ ಜೊತೆ ಹೋಗ್ಲೇಬೇಕು. ಚಿಂತನ್, ಮೊದಲು ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗು, ಇಲ್ದೆ ಹೋಗ್ರೆ ಅಭಿ ಸ್ವಲ್ಪ ಸುಮ್ಮನೆ. ಚಿಂತನ್, ವಾಸಂತಿ ಹೇಳ್ತಿರೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಇಲ್ಲಿ ಪ್ರಾಬ್ಲಮ್ ಏನಿಲ್ಲ, ಶರದಿ ಸರಿಯಾಗೇ ಇದ್ದಾಳೆ. ಸರ್, ಶರದಿ ಮನಸ್ಥಿತಿ ಹೇಗಿದೆ ಅಂತ ಗೊತ್ತಿದ್ರು ನೀವ್ ಯಾಕೆ ಹೀಗೆ ಮಾತಾಡ್ತಿದ್ದೀರ ಅಂತ ಅರ್ಥ ಆಗ್ತಿಲ್ಲ. ಶರದಿ ಸ್ಥಿತಿ ಹೇಗಿದೆ ಅಂತ ನನಗ್ ಗೊತ್ತು. ಏನ್ ಹೇಳಿ ಸರ್, ಏನ್ ಇವಾಗ? ಅದು ಅದು ಚೇತರಿಸ್ಕೊತಿದ್ದಾಳೆ ಅನ್ನೋದಕ್ಕೋಸ್ಕರ ಹೇಳ್ದೆಪ್ಪ. ಹೌದು ತಾನೆ, ಮತ್ ಶರದಿನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಆಂಟಿ, ನಮ್ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ? ಹಾಗೇನು ಇಲ್ಲ ಚಿಂತನ್. ಮತ್ತೆ ಶರದಿನ್ ಯಾಕೆ ಕರ್ಕೊಂಡ್ ಬಂದ್ರಿ? ಹೆಣ್ ಕೊಟ್ಟಿರೋ ಮನೆಯಲ್ಲಿ ನನ್ ಮಗಳು ಪ್ರಾಬ್ಲಮ್ ಅಂತ ಎಷ್ಟ್ ದಿನ ಹೇಳೋಕಾಗತ್ತೆ ಹೇಳು. ಆಂಟಿ, ನಾನು ಶರದಿ ವಿಷಯವಾಗಿ ಯಾವತ್ತೂ ಹಾಗೆ ಯೋಚನೆ ಮಾಡಲಿಲ್ಲ. ಶರದಿ ಹುಷಾರಾಗಬೇಕು ಅನ್ನೋದಷ್ಟೇ ನಮ್ಮ ಮೈಂಡ್ನಲ್ಲಿದೆ. ನೋಡಿ, ನಿಮ್ಗೆ ಅಲ್ಲಿ ಬರೋಕ್ಕಿಷ್ಟ ಇಲ್ಲ ಅಂದರೆ ಬರಬೇಡಿ, ನಾನು ಮಾತ್ರ ಶರದಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶರದಿ ಬಾ. ನಿಂತ್ಕೋ ಚಿಂತನ್. ಶರದಿ ಎಲ್ಲಿಗೂ ಬರಲ್ಲ, ಅವಳು ಇಲ್ಲೇ ಇರ್ತಾಳೆ. ನನ್ನ ಮಗಳು ಎಲ್ಲಿರಬೇಕು ಅಂತ ತೀರ್ಮಾನ ತಗೊಳ್ಳೋ ಅಧಿಕಾರ ಇರೋದು ನನ್ನೊಬ್ಬಳಿಗೆ ಮಾತ್ರ. ದಯವಿಟ್ಟು ಇದರಲ್ಲಿ ನೀವ್ಯಾರು ತಲೆ ಹಾಕ್ಬೇಡಿ. ಆಂಟಿ, ನಾವು ಯೋಚನೆ ಮಾಡ್ತಿರೋದು ಶರದಿ ಆರೋಗ್ಯದ ಬಗ್ಗೆ. ಚಿಂತನ್, ನನಗೆ ನಿನ್ನ ಅವಶ್ಯಕತೆ ಇದೆ ಅಂದ್ರೆ ಖಂಡಿತ ನಾನು ನಿನ್ನ ಸಹಾಯ ಕೇಳ್ತೀನಿ. ಅಲ್ಲಿವರೆಗೂ ನನ್ನ ಮನೆ ಮತ್ತೆ ನನ್ನ ಮಗಳ ಸಹವಾಸಕ್ಕೆ ಬರಬೇಡ, ದಯವಿಟ್ಟು ಹೊರಟೋಗು. ಇಲ್ಲ ಮಮ್ಮಿ, ಇಲ್ಲ ಮಮ್ಮಿ, ನಾನು ಬರಲ್ಲ ಮಮ್ಮಿ. ಮಮ್ಮಿ ಪ್ಲೀಸ್ ಮಮ್ಮಿ, ನಾನು ಚಿಂತನ್ ಜೊತೆ ಹೋಗ್ಬೇಕು. ಚಿಂತನ್, ಇಲ್ಲ ಮಮ್ಮಿ, ಬಿಡು ಮಮ್ಮಿ, ಬಿಡು ನನ್ನ ಕೈನ. ಮಮ್ಮಿ, ಮಮ್ಮಿ ಪ್ಲೀಸ್, ನಾನು ಇಲ್ಲಿಂದ ಕರ್ಕೊಂಡು ಹೋಗು ಚಿಂತನ್, ಪ್ಲೀಸ್. ಮಮ್ಮಿ ಕೈ ಬಿಡು ಮಮ್ಮಿ, ಪ್ಲೀಸ್ ಮಮ್ಮಿ. ಚಿಂತನ್, ನೀನಾದ್ರೂ ಹೇಳು ಚಿಂತನ್. ಮಮ್ಮಿ ನನ್ನ ಮಾತು ಕೇಳು, ನನ್ನ ಮಾತು ಕೇಳು. ಮಮ್ಮಿ ಬಿಡು ಮಮ್ಮಿ, ನನ್ನ ಮಾತು ಕೇಳು. ಶರದಿ ಮಮ್ಮಿ ಪ್ಲೀಸ್ ಮಮ್ಮಿ, ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳು. ಇಲ್ಲ ಮಮ್ಮಿ, ನಾನು ನನ್ನ ಗಂಡನ ಮನೆ ಹೋಗ್ಬೇಕು. ಮಮ್ಮಿ ಬಿಡು ಮಮ್ಮಿ. ಶರದಿ, ಶರದಿ, ಶರದಿ. ಚಿಂತನ್, ಸಾಕು ಸರ್, ನನ್ನ ಶ್ರಮಕ್ಕಿಷ್ಟೇ ಬೆಲೆನಾ? ಇಲ್ಲಪ್ಪ, ವಾಸಂತಿ ಹೇಳೋದಕ್ಕೂ ಒಂದು ಬಲವಾದ ಕಾರಣ ಇದೆ. ಕಾರಣ ಸಾವಿರ ಇರಲಿ ಸರ್, ನನ್ನನ್ನೇ ಇವತ್ತು ಬೇರೆಯವನಾಗಿ ಮಾಡಿದ್ರಲ್ಲ ಸರ್, ಇದಕ್ಕೋಸ್ಕರ ನಾನು ಇಷ್ಟೆಲ್ಲ ಶ್ರಮ ಪಟ್ಟಿದ್ದು. ಚಿಂತನ್, ನೀನಿದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ಅಮ್ಮ ಬರ್ಲಿ, ಕುತ್ಕೊಂಡು ಮಾತಾಡೋಣ, ಅವ್ರಿಗೂ ಅರ್ಥ ಆಗತ್ತೆ. ಮಾತಾಡಕ್ ಇನ್ನೇನಮ್ಮ ಉಳಿದಿದೆ? ಈ ಮನೆಯಲ್ಲಿ ಎಲ್ಲ ಸ್ತ್ರೀ ಇತ್ತು, ಆ ಮನೆ ಹಾಳ ಬಂದ ಮೇಲೆ ಇಷ್ಟೆಲ್ಲ ಆಗಿದ್ದು. ಯಾರ ವಿಷಯ ಮಾತಾಡ್ತಿದ್ದೀರಾ ನೀವು? ಇನ್ಯಾರು? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಚಿಂತನ್, ಅವ್ರು ಏನೇನೋ ಹೇಳ್ತಾರೆ, ನೀ ತಲೆ ಕೆಡಿಸ್ಕೋಬಿಡಪ್ಪ. ಈಗ ವಾಸಂತಿ ಬಂದ್ಬಿಡ್ಲಿ, ನಾವೆಲ್ಲ ಕೂತ್ಕೊಂಡು ಮಾತಾಡೋಣ, ಸರಿ ಹೋಗುತ್ತೆ. ಬೆಲೆ ಇಲ್ದೇ ಇರೋ ಜಾಗದಲ್ಲಿ ಇಷ್ಟೊತ್ತಿದ್ದೆ ತಪ್ಪು ಸರ್. ನಾವಿನ್ ಬರ್ತೀವಿ, ಸುನಿಧಿ ಬಾ. ಚಿಂತನ್, ಈ ವಿಕ್ಕಿ ಬಂದು ಹೀಗೆಲ್ಲ ಆಗ್ತಾ ಇದೆ, ಇವನ್ ಹ್ಯಾಕ್ ತಡೆಯೋದು ನಾನು ಏನಾದ್ರು ಮಾಡಬೇಕು.
ಶರದಿ, ನಾನು ನಿನ್ನ ಒಳ್ಳೇದಕ್ಕೆ ತಾನೇ ಹೇಳೋದು. ನೀನು ಚಿಂತನ್ ಜೊತೆ ಹೋಗೋದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಶಾಸ್ತ್ರ ಪ್ರಕಾರ ಗಂಡ ಹೆಂಡತಿ ಜೊತೆಗಿರೋ ಹಾಗಿಲ್ಲ, ಸ್ವಲ್ಪ ದಿನ ಅಷ್ಟೇ. ಈ ಶಾಸ್ತ್ರ ಎಲ್ಲ ಕಳೆದ್ಮೇಲೆ ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಮ್ಮ. ಶರದಿ, ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರೆ. ಮಮ್ಮಿ, ಚಿಂತನ್ ಅಂದ್ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಲ್ವಾ? ಸಾಯೋ ತನಕ ನನ್ನ ಜೊತೆಗೆ ಇರ್ತಾನಲ್ವಾ? ಹೂನಮ್ಮ, ನೋಡು ಸ್ವಲ್ಪ ದಿನ ಅಷ್ಟೇ, ಇನ್ನು ಸ್ವಲ್ಪ ದಿನ ಕಳೀಲಿ, ನಿನ್ನ ಜೊತೆಲೇ ಇರ್ತಾನೆ. ಆಯ್ತಾ? ಚಿಂತೆ ಇಲ್ಲದೆ ನಾನು ಸತ್ತೋಗ್ಬಿಡ್ತೀನಿ ಮಮ್ಮಿ. ಅವ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಇದು ಹೀಗೆ ಇದ್ರೆ ಸುನಿತಿ ಜೀವನನೂ ಹಾಳಾಗತ್ತೆ. ಇದನ್ನ ಹ್ಯಾಕ್ ಸಾಲ್ವ್ ಮಾಡೋದು? ದೇವ್ರೆ, ದಾರಿ ತೋರಿಸು. ನೀ ನನಗೆ ಹೊಡೆದಿದ್ದು ನೋವು ಆಗ್ತಾ ಇಲ್ಲ ಮಮ್ಮಿ, ಆದರೆ ನಿನ್ನ ಮಗಳಿಗೋಸ್ಕರ ನನ್ನಿಂದ ಚಿಂತನ ದೂರ ಮಾಡ್ತಿದ್ಯಲ್ಲ, ಅದು ನೋವಾಗ್ತಾ ಇರೋದು. ಚಿಂತನ್, ನಿನ್ನ ಈ ರೀತಿ ನೋಡಕ್ ಆಗ್ತಿಲ್ಲ, ನನ್ ಮಾತು ಕೇಳು. ಅಲ್ಲ ಸುನಿಧಿ, ನಾವ್ ಇದನ್ನೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ? ಶರದಿ ಚೆನ್ನಾಗಿರ್ಲಿ ಅಂತ ತಾನೆ. ಇವ್ರು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ನಮ್ ಮನೆಗೆ ಬರಬೇಡಿ ಅಂತಂದ್ರೆ ಏನರ್ಥ? ಅಮ್ಮ ಹಾಗ ಹೇಳಲಿಲ್ಲ ಚಿಂತನ್. ಇಲ್ಲ ಸುನಿಧಿ, ಅವ್ರ ಮನ್ಸಲ್ಲಿ ಏನೋ ಇಟ್ಕೊಂಡೆ ಮಾತಾಡ್ತಿದ್ರು ಅನ್ಸುತ್ತೆ. ಆ ರೀತಿ ಏನು ಇಲ್ಲ ಚಿಂತನ್, ನೀನ್ ಸುಮ್ನೆ ಟೆನ್ಷನ್ ತಗೋತಿದ್ಯಾ, ನನ್ ಮಾತು ಕೇಳು. ಮತ್ತಿನ್ನೇನ್ ಮಾಡ್ಲಿ ಸುನಿಧಿ, ಶರದಿ ಹೇಗ್ ರಿಯಾಕ್ಟ್ ಮಾಡ್ಲು ಅಂತ ನೀನೇ ನೋಡ್ದೆ ತಾನೆ. ಅಲ್ಲ, ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಏನ್ ಮಾಡ್ತಾರೆ? ಹಾಗೆಲ್ಲ ಏನು ಆಗಲ್ಲ ಚಿಂತನ್. ಸುನಿಧಿ, ನೀನು ಒಬ್ಳು ಡಾಕ್ಟರ್ ಆಗಿ ಹೀಗ್ ನೆಗ್ಲೆಕ್ಟ್ ಮಾಡ್ತಿರೋದು ನಂಗೆ ಯಾಕೋ ಸರಿ ಅನಿಸ್ತಾ ಇಲ್ಲ. ಹೋಗ್ಲಿ ಬಿಡು, ಡಾಕ್ಟರ್ ಆಗಲ್ಲ, ಅವ್ರ ಅಕ್ಕನ ಸ್ಥಾನದಲ್ಲಾದ್ರೂ ನಿಂತ್ಕೊಂಡು ಯೋಚನೆ ಮಾಡು. ಅವಳು ಹಠ ಮಾಡಿ ನನಗೆ ಹೋಗ್ಬೇಡ ಅಂತ ಹೇಳಿದ್ದು ಇನ್ನು ನನ್ನ ಕಣ್ಮುಂದೆ ಇದೆ. ಯಾರು ಏನೇ ಹೇಳಿದ್ರು ಸರಿ, ಅವಳನ್ನ ಕರ್ಕೊಂಡ್ಬರ್ಬೇಕು ಅಂತ ಅನ್ಕೊಂಡ್ರೆ ಆದ್ರೆ ನೀನು ನೋಡು ಚಿಂತನ್, ನೀನು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಈ ತರ ಯೋಚನೆ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಮೊದಲು ಅದರಿಂದ ಹೊರಗೆ ಬಾ, ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಅಮ್ಮ ಹಾಗೆ ಮಾತಾಡಿದ್ರು ಅನ್ನೋ ನೋವು ನಿನ್ನ ಕಾಡ್ತಿದ್ದೆ ಅನ್ನೋದು ನನಗೆ ಗೊತ್ತು. ಆದರೆ ನಾನು ಏನು ಮಾಡಲಿ, ಯಾರಿಗೂ ನಾನು ಏನು ಹೇಳೋ ಪರಿಸ್ಥಿತಿಲಿಲ್ಲ.